ಆತ್ಮೀಯ ಸಹೋದರ ಮತ್ತು ಸಹೋದರರೆ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕರಾದಂತಹ ಯೇಸು ಕ್ರಿಸ್ತನ ಒಂದು ಮುದ್ದಾದ ಹೆಸರಿನಲ್ಲಿ ಈ ಒಂದು ಕೂಟಕ್ಕೆ ಸ್ವಾಗತ ಕೋರುವಂತನಾಗಿದ್ದೀನಿ ತಂದೆಯ ದೇವರ ಒಂದು ಮಹಾಕೃಪೆ ಒಂದು ಕರುಣೆಯಿಂದ ಈ ಒಂದು ದಿನ ನಾವು ಯೇಸು ಕ್ರಿಸ್ತನ ಜೀವಿತ ಕುರಿತಾದಂತ ಹಲವಾರು ಸಂಗತಿಗಳನ್ನ ನೋಡ್ತಾ ಬಂದಿದೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ದೇವರ ಒಂದು ಅನುಗ್ರಹ ಅಂತಾನೆ ನಾವು ಅನ್ಕೊಳ್ಳುವಂತರಾಗಿರೋಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ ಒನ್ ಪುಸ್ತಕ ಒಂದು ಕನ್ನಡದಲ್ಲಿ ಪುಟ ಸಂಖ್ಯೆ ನೂರ ನಲವತ್ತ ನಾಲ್ಕು ಅದ ಮುಂದುವರೆದಂತ ಭಾಗಗಳನ್ನ ಇದನ್ನ ಧ್ಯಾನ ಮಾಡಿ ಪ್ರಿಯ ಸೋದರ ಮತ್ತು ಸೋದರಿ ಅದಾದ ನಂತರ ಈ ಒಂದು ಪಾಠ ಮುಗಿದ ನಂತರ ಒಂದು ಹದಿನೈದು ನಿಮಿಷಗಳ ಕಾಲ ಹತ್ತರಿಂದ ಒಂದು ಹದಿನೈದು ನಿಮಿಷಗಳ ಕಾಲ ಆ ಇಪ್ಪತ್ತ ಒಂದನೇ ತಾರೀಕು ಪಾಸ್ ಓವರ್ ನಡೆಯೋ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಒಂದು ಆ ಒಂದು ಪ್ರಭುರಾತ್ರಿ ಭೋಜನ ಆಚರಣೆ ಮಾಡಬೇಕು ಅದೇ ರೀತಿಗೆ ಆ ಇಪ್ಪತ್ತೊಂದನೇ ತಾರೀಕು ಅದ್ ಹೇಗ್ ಬಂದು ಬೀಳುತ್ತೆ ಅನ್ನೋ ಒಂದು ಎಲ್ಲಾ ಸಂಗತಿಗಳನ್ನು ಕೂಡ ಒಂದು ಒಂದು ನಿಮಿಷ ನಾವು ಈ ಪಾಠ ಮುಗಿದ ನಂತರ ನಾವು ಮತ್ತು ದಯವಿಟ್ಟು ನಿಮ್ಮ ಬಳಿ ಕೇಳ್ಕೊಳ್ತೀನಿ ನಿಮ್ಗೆ ಕೊಡಲ್ಪಟ್ಟಂತ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ನೂರ ನಲ್ವತ್ನಾಲ್ಕು ಆ ಒಂದು ಮೊದಲನೇ ಪ್ಯಾರ ಓದ್ಬೇಕ ಕೇಳ್ಕೊಳ್ತೀನಿ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ಓಕೆ

ನಮ್ಮ ಪಾಠದಲ್ಲಿ ತಿಳಿಸಲಾದ ದೆವ್ವಕ್ಕೆ ಮೆಸ್ಸಿಯನ ಬರುವಿಕೆಯಲ್ಲಿ ಎಲ್ಲಾ ದುಷ್ಟತನವನ್ನು ರದ್ದುಪಡಿಸಿ ನಾಶಗೊಳಿಸಲಾಗುವುದೆಂಬ ಆಲೋಚನೆ ಇದ್ದಂತೆ ಕಾಣುತ್ತವೆ ದೆವ್ವಗಳಿಗೆ ಮೆಸ್ಸಿಯನ ಅಧಿಕಾರ ತೋರ್ಪಡಿಸುವ ಸಮಯವು ಇನ್ನೂ ಮುಂದುವರೆ ಮುಂದುವರೆದೆಂಬ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಅಥವಾ ಮುನ್ಸೂಚನೆ ಇದ್ದಂತೆ ಒಂದು ವಿವರಣೆ ಹೇಳುವುದು ಕಾಲಕ್ಕೆ ಮೊದಲೇ ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ ಒಂದು ದುರಾತ್ಮವು ನಮ್ಮನ್ನು ಕಾಪಾಡುವುದಕ್ಕೆ ಬಂದೆಯಾ ಕಾಡುವುದಕ್ಕೆ ಬಂದೆಯಾ ಎಂದು ಕೂಗಿಕೊಂಡಂತೆ ಸತ್ಯವೇದ ಬೇರೊಂದು ಭಾಗದಲ್ಲಿ ಸೂಚಿತವಾಗಿರುವುದು ಕಾಡುವುದು ಎಂಬ ಶಬ್ದವು ಈ ಸಂದರ್ಭದಲ್ಲಿ ಶಿಕ್ಷೆ ನೀಡಲು ತ್ವರೆಪಡುವುದು ಎಂಬುದನ್ನು ಸೂಚಿಸುತ್ತದೆ ಆ ಸಮಯದ ಆ ಸಮಯದವರೆಗಿದ್ದ ಪವಿತ್ರಾತ್ಮ ಪ್ರೇರಿತರಾದ ಲೇಖಕರು ಬಿದ್ದು ಹೋದ ದೇವದೂತರಿಗೆ ವಿಧಿಸಲಾಗುವ ಶಿಕ್ಷೆಯ ಸ್ವರೂಪವನ್ನು ತಿಳಿಸಿರಲಿಲ್ಲವೆಂಬುದನ್ನು ಹಾಗೂ ಮುಂದಿನ ಲೇಖಕರು ಅದು ಅವರ ನಾಶನವೆಂಬುದನ್ನು ಕೇವಲ ಊಹಿಸಿ ಬರೆದಿರುವುದೆಂಬುದನ್ನು ನಾವು ಖಚಿತ ಮಾಡಿಕೊಳ್ಳಬಹುದು ಸಹೋದರ ಮತ್ತು ಸಹೋದರರೇ ಕಳೆದ ವಾರ ನಾವು ನೋಡಿರೋ ಪ್ರಕಾರ ದೇವಗಳು ಯಾವ ರೀತಿ ಬಂದು ಮನುಷ್ಯನ ಹೊಕ್ಕುತ್ತೆ ಅದಾದ್ಮೇಲೆ ಮನುಷ್ಯನ ಒಂದು ದುರ್ಬಲತ್ವದಿಂದ ದೇವಗಳು ಹೊಕ್ಕೋದು ಅದಾದ ನಂತರ ಪ್ರಿಯ ಸೋದರ ಮತ್ತು ಸೋದರಿಯರೇ ಆ ಬಾಹ್ಯಾ ಆಕಾಶದಲ್ಲಿರುವಂತ ಕತ್ತಲೆ ಗುಂಡೆಯಲ್ಲಿ ಹಾಕಲ್ಪಟ್ಟಂತ ಆ ಒಂದು ಬಿದ್ದೋದಂತ ದೋತ್ರಗಳು ಅದೇಗೆ ಮನುಷ್ಯರನ್ನ ಆ ಒಂದು ಕಂಟ್ರೋಲ್ ತಗೊಂಡು ಅವರ ಒಂದು ಮೈಂಡ್ ಅನ್ನ ಇವ್ರ ಏನ್ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋ ಒಂದು ಸಂಗತಿಗಳನ್ನೆಲ್ಲನು ಕೂಡ ಕಳೆದ ವಾರ ನಾವು ಧ್ಯಾನ ಮಾಡ್ತಾ ಬಂದ್ವಿ ಪ್ರಿಯರೇ ಅದರದ ಮುಂದೆ ಒಂದು ಪಾಠನೆ ಈ ಒಂದು ದಿನನೂ ಕೂಡ ನಾವು ನೋಡಂತ ನೋಡುವಂತವ್ ಪ್ರಿಯ ಸೋದರ ಮತ್ತು ಸೋದರರೆ ನಮಗೆ ತಿಳಿಸಿರುವಂತ ಒಂದು ಪಾಠದಲ್ಲಿ ದೆವ್ವ ಅದೇಗೆ ಏಸು ಕ್ರಿಸ್ತರನ್ನ ಒಂದು ಸಂಗಡ ಮಾತಾಡ್ತು ಅದು ಅಲ್ದಂತೆ ಯೇಸು ಕ್ರಿಸ್ತರು ಮೆಸಿಯೇನು ಅಂತಂದ್ರೆ ನೆಕ್ಸ್ಟ್ ಅವ್ರ ಎರಡನೇ ಬರುವಿಕೆಯಲ್ಲಿ ಬಂದು ಈ ಬಿದ್ದೋದಂತ ದೇವ ದೂತ್ರಗಳ್ನು ಮತ್ತೆ ಸೈತಾನನು ಇನ್ನು ಅನೇಕ ಮಂದಿಗಳನ್ನ ಕಟ್ಟಾಕೋದು ಅನ್ನೋ ಒಂದು ಸಂಗತಿನ ಕುರಿತಾಗಿ ಹೇಳ್ತಿರೋಂತ ಒಂದು ಸಂಗತಿನ ಅವರು ಇಲ್ಲಿ ಹಂಚ್ಕೋತಿರೋದನ್ನೆಲ್ಲಾನು ಕೂಡ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಇದು ಹೇಗೆ ಸಾಧ್ಯ ಅಂತ ಅಂದ್ರೆ ಪ್ರಿಯ ಸಹೋದರ ಮತ್ತು ಸೋದರ್ಯರೆ ದೇವರ ಒಂದು ಸಂಪೂರ್ಣವಾದಂತ ಯೋಜನೆನ ಅರ್ಥಂತದ್ದು ಯಾರು ಅಂತ ನಾವು ನೋಡ್ಬೇಕಾದ್ರೆ ಲೂಸಿಫರ್ ಸೊ ಲೂಸಿಫರ್ ಸಂಗಡ ಇದ್ದಂತ ಈ ಒಂದು ಬಿದ್ದೋದಂತ ದೇವದೂತಗಳಿಗೂ ಕೂಡ ಲೂಸಿಫರ್ ಹೇಳಿರುವಂತ ಒಂದು ಸಂಗತಿಗಳು ಕೂಡ ಉಲಕವಾಗಿದೆ ಪ್ರಿಯರೇ ಅಂದ್ರೆ ಹೇಳಿರೋದಕ್ಕೆ ಬಹುತೇಕವಾಗಿ ಖಚಿತವಾಗಿದೆ ಆಗಿರ್ಬೇಕಾದ್ರೆ ಪ್ರಿಯ ಸಹದರ ಮತ್ತು ಸೋದರಿಯರೇ ಕಾಲ ಬರೋಕ್ಕಿಂತ ಮುಂಚೆನೆ ನೀನ್ ಯಾಕೆ ನನ್ನ ನಾಶ ಮಾಡೋ ತರ ಬಂದು ಕೇಳ್ತಾ ಇದೀಯಾ ಅನ್ನೋ ತರ ದೆವ್ವಗಳು ಮೊದಲೇ ಬರುವಿಕೆಯಲ್ಲಿ ಕ್ರೈಸ್ಟ್ ಬಂದಾಗ ಕೇಳ್ಕೊಂಡ್ರು ಅಂದ್ರೆ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ದೇವಗಳನ್ನ ಮೊದಲೇ ಬರುವಿಕೆಲ್ಲೇನೆ ಯೇಸು ಕ್ರಿಸ್ತರು ಸಂಪೂರ್ಣ ನಾಶ ಮಾಡಕ್ ಹೋದ್ರ ಅಂತಂದ್ರೆ ಇಲ್ಲ ಅವ್ರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮತ್ತೆ ಆ ಒಂದು ವ್ಯಕ್ತಿಗೆ ಬರ್ದಿರೋ ತರ ಆ ಒಂದು ಅಪ್ಪಣೆಗಳನ್ನ ಕೊಟ್ಟಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ ಖಂಡಿತವಾಗ್ಲು ಆ ದೇವಗಳು ಮನುಷ್ಯನ ಮೇಲೆ ಅಧಿಕಾರ ಇರೋ ರೀತಿಯಲ್ಲೇ ಮಾಡೋದು ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ ಕ್ರಿಸ್ತನ ಒಂದು ರಾಜ್ಯದ ಅಂತ್ಯ ಕಾಲದಲ್ಲೇ ಪ್ರಿಯ ಸಹೋದರ ಮತ್ತು ಸೋದರಿಯರೇ ಅದಾದ ನಂತರನೇ ಪ್ರಿಯರೇ ನಾವು ನೋಡಿರೋ ಪ್ರಕಾರ ಈ ಒಂದು ತಪ್ಪಾದಂತ ಮಾರ್ಗದಲ್ಲಿ ನಡೀತಿರುವಂತ ಎಲ್ಲಾ ಅಶುದ್ಧ ಆತ್ಮಗಳು ಆ ಬಿದ್ದೋದಂತ ದೇವದೂತರುಗಳು ಅದೇ ರೀತಿಗೆ ಅವ್ರಿಗೆ ಪಾಲ್ದಾರರಾದಂತ ಮನುಷ್ಯರು ಎಲ್ರು ಕೂಡ ಏಸು ಕ್ರಿಸ್ತರು ಅಟ್ಟ ಕೊನೆ ಒಂದು ಹಂತದಲ್ಲಿ ಅವ್ರೆಲ್ಲಾರನೂ ನಾಶ ಮಾಡ್ತಾರೆ ಅನ್ನೋದನ್ನ ನಾವು ದೇವರ ಒಂದು ಸಂಪೂರ್ಣವಾದಂತ ಯೋಜನೆ ನಾವು ತಿಳ್ಕೊಂಡಿದ್ವಿ ಆದ್ರೆ ಪ್ರಿಯ ಸಹೋದರ ಮತ್ತು ಸೋದರರೆ ಇಲ್ಲಿ ಲೇಖಕರು ಏನ್ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಬಿದ್ದೋದಂತ ದೇವ ದೂತರುಗಳಿಗೆ ಖಂಡಿತವಾಗ್ಲು ಶಿಕ್ಷೆ ಇದ್ದೇ ಇದೆ ಅನ್ಬಿಟ್ಟನೆ ಇಲ್ಲಿ ನಮಗ್ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ನಮ್ಗೆ ಅಪೋಸ್ತಲ್ ಆದಂತ ಪೇತ್ರನ ಒಂದು ವಿಚಾರದಲ್ಲೂ ಕೂಡ ದೇವ ಅದ್ ಯಾವ ರೀತಿ ಉಕ್ಕುತು ಅನ್ನೋ ಒಂದು ಸಂಗತಿನೂ ಕೂಡ ತಿಳಿಸ್ತಾರೆ ಮುಂದಿನ ಮುಂದಿನ ಒಂದು ಕೇಳ್ಕೊಳ್ತೇನೆ ಅಪೋಸ್ತನಾದ ಪೇತ್ರನು ಪರೋಕ್ಷವಾಗಿ ಸೂಚಿಸುತ್ತಿರುವಂತೆ ಪಾಪ ಪರಿಹಾರ ಸಂಬಂಧದ ಯಜ್ಞಾರ್ಪಣೆಯಾದ ನಮ್ಮ ಕರ್ತನ ಮರಣ ಮತ್ತು ದೈವ ಶಕ್ತಿಯ ಮೂಲಕವಾದ ಆತನ ಪುನರುತ್ಥಾನಗಳನ್ನು ಬಿದ್ದು ಹೋದ ದೇವದೂತರು ಸಾಕ್ಷಿಯಾಗಿದ್ದು ನೋಡಿದಾಗ ಅವರ ಹಿಂದೆ ಅರಿಯಲಾಗದಿದ್ದ ಮಾನವರ ಪರವಾಗಿ ತೋರಿ ಬಂದ ದೇವರ ಪ್ರೀತಿ ಮತ್ತು ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವರು ಮನುಷ್ಯರಿಗೆ ನಿಗದಿತವಾದ ಸಮಯದಲ್ಲಿ ದೇವರ ಕರುಣೆಯು ತೋರಿಸಲಾಗುವುದೆಂಬ ಆಲೋಚನೆಯು ತಮ್ಮವರಲ್ಲಿ ಮನಸಾಂತರ ಪಟ್ಟ ಕೆಲವರೂ ಸಹ ಕ್ರಿಸ್ತನ ಮೂಲಕವಾಗಿ ದೇವರ ಕರುಣೆಯಲ್ಲಿ ಪಾಲನ್ನು ಹೊಂದುವರೆಂಬ ನಿರೀಕ್ಷೆಗೆ ಆಧಾರವಾಗಿ ನೀಡಿದಿತ್ತು ಮತ್ತು ಇದು ನಿಜವಾಗಿಯೂ ದೇವರ ಯೋಜನೆಯಲ್ಲಿ ಒಂದು ಭಾಗವಾಗಿರುವುದು ಏಕೆಂದ್ರೆ ಕೇವಲ ಪರಿಪೂರ್ಣತೆಯಿಂದ ಬಿದ್ದು ಹೋದ ಮನುಷ್ಯರು ಮಾತ್ರವಲ್ಲದೆ ಬಿದ್ದು ಹೋದ ದೇವದೂತರೂ ಸಹ ಕರ್ತನ ಪ್ರತ್ಯಕ್ಷತೆಯ ಆ ರಾಜ್ಯದಲ್ಲಿ ನ್ಯಾಯ ತೀರುವಿಕೆಗೆ ಅಥವಾ ಪರೀಕ್ಷೆಗೆ ಒಳಗಾಗಬೇಕಾಗಿರುವುದು ಒಂದು ಕುರಿತ ಆನ್ಯಾಧ್ಯಾಯ ಮೂರನೇ ವಚನ ಸೋದರ ಪೇತ್ರ ಈ ಒಂದು ಉಲ್ಲೇಖನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಕರ್ತನ ಮರಣನ ಅದನ್ನೆಲ್ಲಾನು ಅವರು ನಡೆದಂತ ಒಂದು ಹಾದಿ ಅವರು ತೋರಿಸಿದಂತ ಒಂದು ವಿಶೇಷವಾದಂತ ಒಂದು ಗುಣಗಳನ್ನ ಇದನ್ನೆಲ್ಲನು ಕೂಡ ನೋಡಿದಂತ ದೇವ್ವಗಳಿಗೂನು ಕೂಡ ಯೇಸು ಕ್ರಿಸ್ತರು ಒಂದು ಪಾಠವಾಗಿದ್ರು ಮಾರ್ಗದರ್ಶಕಿಯಾಗಿದ್ರು ಆಗಿದ್ರು ಕೂಡ ತೋರಿಸ್ತಾ ಇದಾರೆ ದೇವರು ಪ್ರೀತಿ ಮತ್ತೆ ಶಕ್ತಿಯಿಂದ ಅವರು ಎಂತ ಒಂದು ಸಂಗತಿಗಳನ್ನ ಮನುಷ್ಯನ ಮಧ್ಯದಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಸಂಪೂರ್ಣವಾದಂತ ದೇವರ ಒಂದು ಕರುಣೆನೆ ಈ ಒಂದು ಪ್ರೀತಿ ಮತ್ತೆ ಶಕ್ತಿನೇ ನಮ್ಗೆ ತಿಳಿಸಿದ್ದಾರೆ ಅಂತಾನೂ ಕೂಡ ಇದ್ರ ನಮ್ಗೆ ಉಲ್ಲೇಖ ಮಾಡ್ತಾ ಇದಾರೆ ಪ್ರಿಯರೇ ಆದ್ರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಗೆ ತಿಳಿಯುವಂತ ಒಂದು ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಪರಿಪೂ ಅಪರಿಪೂರ್ಣವಾದಂತ ಮನುಷ್ಯನ್ಗೆ ಇಷ್ಟೆಲ್ಲಾ ಪ್ರೀತಿ ಇಷ್ಟೆಲ್ಲಾ ಒಂದು ಪ್ರೊಟೆಕ್ಷನ್ ಯಾಕೆ ಕೊಟ್ರು ಅಂತ ನಾವು ನೋಡ್ಬೇಕಾದ್ರೆ ಅವರು ಒಂದು ಕಾಲದಲ್ಲಿ ಮುಂಬರುವಂತ ದಿನದಲ್ಲಿ ಅವ್ರಿಗೆ ಪರಿಪೂರ್ಣರಾಗಿ ದೇವರ ಒಂದು ರಾಜ್ಯದಲ್ಲಿಯೂ ದೇವರ ಒಂದು ಸಂಕಲ್ಪ ಒಂದು ಯೋಜನೆಯನ್ನ ಅರ್ತ್ಕೊಂಡು ಸಂಪೂರ್ಣವಾಗಿ ಆಳ್ದಿಕ್ಕೆ ನಡ್ಸೋದಕ್ಕೆ ಯೋಗ್ಯರಾಗಿರ್ಲಿ ಅನ್ನೋದಕ್ಕೋಸ್ಕರನೇ ಮನುಷ್ಯರನ್ನ ಆರಿಸ್ಕೊಂತ ಇದಾರೆ ಪ್ರಿಯ ಸೋದರ ಮತ್ತು ಸೋದರರೇ ದೇವದಿ ಒಂದು ಸಂಗತಿಲಿ ನಿಜವಾಗ್ಲೂ ಅವರು ಪಾಸ್ ಆಗ್ತಿದ್ರ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಪಾಸ್ ಆಗ್ತಿರಲಿಲ್ಲ ಆದ್ರಿಂದನೇ ಮನುಷ್ಯನ್ಗೆ ಈ ಒಂದು ವಿಶೇಷವಾದಂತ ಒಂದು ಅಧಿಕಾರ ಸಿಕ್ಕಿದೆ ನೋಡಿ ಒಂದು ವಾಕ್ಯನ ಓದ್ಬಿಡಿ ಒಂದು ಕುರಿತ ಆರನೇ ಅಧ್ಯಾಯ ಮೂರನೇ ವಚನ ನಾವು ದೇವದೂತರಿಗೂ ತೀರ್ಪು ಮಾಡುವುದು ನಿಮಗೆ ತಿಳಿಯದು ಐಹಿಕ ಜೀವದ ಕಾರ್ಯಗಳನ್ನು ಕುರಿತು ನಾವು ತೀರ್ಪು ಮಾಡುವುದು ದೊಡ್ಡದು ಪ್ರಿಯರೇ ಇಲ್ಲಿ ನಮ್ಗೆ ಎಂತ ಒಂದು ವಿಶೇಷವಾದಂತಹ ಜವಾಬ್ದಾರಿ ಕೊಡ್ತಾ ಇದಾರೆ ಅಂತ ಅಂದ್ರೆ ದೇವದೂತರು ನೋಡಿ ಮನುಷ್ಯನ ಬರೀ ಮಣ್ಣಲ್ಲಿ ಮಾಡಲ್ಪಟ್ಟಿರೋದು ಆದ್ರೆ ದೇವದೂತರನ್ನ ಇನ್ನು ಹೆಚ್ಚಿಗೆ ಹೆಚ್ಚಾಗಿ ಆ ಒಂದು ದೇವದೂತರಿಗೆ ತೀರ್ಪು ಮಾಡ್ತೀವಿ ಅಂತಂದ್ರೆ ಇದು ಯಾರಿಗೆ ಇದು ಉಲ್ಲೇಖ ಮಾಡ್ತಾ ಇದಾರೆ ಅಂತಂದ್ರೆ ಇದು ಚಿಕ್ಕ ಹಿಂಡಿಗೆ ಪ್ರಿಯರೇ ಈ ಒಂದು ಚಿಕ್ಕ ಹಿಂಡು ಏನ್ ಮಾಡುತ್ತೆ ಅಂತಂದ್ರೆ ಮತ್ತೆ ಹೇಗೆ ಯಸು ಕ್ರಿಸ್ತರು ಬಿದ್ದೋದಂತ ದೇವದೂತರಿಗೆ ಒಂದು ಸಾಕ್ಷಿಯಾಗಿದ್ರು ಅದೇ ರೀತಿಯಾಗಿ ಚಿಕ್ಕ ಹಿಂಡು ಕೂಡ ಆ ಒಂದು ಮಹಾ ಸಮೂಹದ ಇದು ತುಂಬಾ ದೊಡ್ಡ ಆಕಾರದಲ್ಲಿರುವಂತ ಒಂದು ಬಿದ್ದೋದಂತ ಅದೂತರುಗಳಿಗೆ ಅವ್ರಿಗೂ ಕೂಡ ಒಂದು ಮಾರ್ಗದರ್ಶಿಯಾಗಿರ್ತಾರೆ ಪ್ರಿಯರೇ ಅವ್ರಿಗೆ ಒಂದು ನ್ಯಾಯ ವಿಚಾರಣೆ ಮಾಡ್ದಂಗೆ ಅಂದ್ರೆ ಅವರಲ್ಲೇ ಅವರು ಒಂದು ಟೆಸ್ಟಿಫೈ ಮಾಡ್ಕೊಂಡಂಗೆ ಒಂದು ಸಂಗತಿನ ತಿಳ್ಕೊಳ್ಳೋದಕ್ಕೆ ಉಲ್ಲೇಖ ಆಗತ್ತೆ ಅನ್ಬಿಟ್ಟು ಇಲ್ಲೂ ಕೂಡ ನಮ್ಗೆ ತಿಳಿಸ್ತಾ ಇದಾರೆ ಈಗ ಒಂದು ಮುಂದಿನ ಒಂದು ಪ್ಯಾರನ್ನ ನಾವು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ ಮ್ಯೂಟ್ ಮಾಡ್ಕೊಬೇಕಾ ಕೇಳ್ಕೊಳ್ತೇನೆ ಮುಂದಿನ ಪರ ಸುಜಾತ ಸಿಸ್ಟರ್ ಕೇಳ್ಕೊಳ್ತೀನಿ ಆ ಆಯ್ತು ಗೊತ್ತು ತ್ಯಾಂಕ್ ಯು ನಮ್ಮ ಕರ್ತನು ಆ ದೇವಕ್ಕೆ ಆ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಅಂದರೆ ಆತನ ಮನಸ್ಸು ಮತ್ತು ದೇಹಗಳ ಮೇಲಿನ ತನ್ನ ಹಿಡಿತವನ್ನು ಬಿಡಬೇಕೆಂದು ಆಜ್ಞಾಪಿಸಿದನು ಏಸುವು ಹೊಂದಿದ್ದ ಅಧಿಕಾರವನ್ನು ಪ್ರತಿರೋಧಿಸಲು ಆ ದೇವಕ್ಕೆ ಶಕ್ತಿ ಇರಲಿಲ್ಲ ಆದರೂ ಆ ಮನುಷ್ಯನನ್ನು ಬಿಟ್ಟು ಹೋಗುವಾಗ ಅವನನ್ನು ಬಹುವಾಗಿ ಒದ್ದಾಡಿಸಿ ಯಾತನೆ ನೀಡಲು ಅದಕ್ಕೆ ಅಡ್ಡಿ ಇರಲಿಲ್ಲ ದೇವ್ವೂ ಆ ಮನುಷ್ಯನನ್ನು ಗುಂಪಿನ ಮಧ್ಯದಲ್ಲಿ ನೆಲಕುರುಳಿಸಿತ್ತೆಂದು ಲೂಕನು ಹೇಳಿರುವನು ಹೀಗೆ ಪ್ರತಿಯೊಂದು ರೀತಿಯಲ್ಲೂ ಈ ದುರಾತ್ಮಗಳ ಕೆಟ್ಟ ಗುಣಗಳು ವ್ಯಕ್ತವಾಗಿರುವವು ಈ ವಿಧವಾಗಿ ಮನುಸ್ಸನ್ ಮನಸ್ಸನ್ನು ಆವರಿಸಿ ಆವರಿಸುವುದಾಗಲಿ ಅಥವಾ ವಶೀಕರಿಸಿಕೊಳ್ಳುವುದಾಗಲಿ ಪವಿತ್ರಾತ್ಮನಲ್ಲಿ ಇರುವುದಿಲ್ಲ ದೇವರು ಮಾನವ ಕುಲದ ಪ್ರತಿಯೊಬ್ಬನಲ್ಲಿರುವ ವ್ಯಕ್ತಿಗಳಿಗೆ ಮನ್ನಣೆ ನೀಡಿದ್ದು ಅವುಗಳಲ್ಲಿ ಮಧ್ಯೆ ಪ್ರವೇಶಿಸುವುದಿಲ್ಲ ಇಲ್ಲವೇ ಪರಿಶುದ್ಧವಾದ ದೇವದೂತರು ಸಹ ಹೀಗೆ ಮಧ್ಯೆ ಪ್ರವೇಶಿಸುವುದಿಲ್ಲ ದೇವರು ತನ್ನ ಪರಿಶುದ್ಧಾತ್ಮನ ಮೂಲಕ ಕಾರ್ಯ ನಡೆಸುವನು ದೇವ್ವಗಳಂತೆ ಮನಸ್ಸನ್ನು ಅಧೀನ ಮಾಡಿಕೊಂಡು ವಿವೇಚನಾ ಶಕ್ತಿಯನ್ನು ಕಿತ್ತು ಹಾಕುವುದಿಲ್ಲ ಆದರೆ ಅದಕ್ಕೆ ಬದಲಾಗಿ ಮನಸ್ಸಿಗೆ ಒಪ್ಪುವ ಹಾಗೆ ವಿವೇಚನಾ ಶಕ್ತಿಯ ಅನುಸಾರವಾಗಿ ಕಾರ್ಯ ನಡೆಸುವನು ಏಸುವಿನಲ್ಲಿ ಪೂರ್ಣವಾಗಿ ಪ್ರತಿಷ್ಠಿತನಾಗಿ ನಂಬಿಕೆಯಲ್ಲಿರುವವನು ಪವಿತ್ರಾತ್ಮವನ್ನು ಪಡೆಯಬಹುದು ಮತ್ತು ಅವನು ತನ್ನ ನಡೆ ನುಡಿ ಆಲೋಚನೆಗಳ ಮೂಲಕವಾಗಿ ಕರ್ತನಲ್ಲಿ ಬಳಕೆಯಾಗಿ ಆತನ ಮಹಿಮೆಯುಳ್ಳ ಸಂಬಂಧದಲ್ಲಿ ಮುಂದುವರೆದಷ್ಟು ಇದನ್ನು ಹೆಚ್ಚು ಹೆಚ್ಚು ಅಧಿಕವಾಗಿ ಪಡೆಯಬಹುದು ಆದರೆ ದೇವರ ಮಾನ್ಯವಾದ ಚಿತ್ತಕ್ಕೆ ವಿರೋಧವಾಗಿ ತನ್ನ ಸ್ವಇಚ್ಛೆಯ ಅನುಸಾರ ನಡೆಯುತ್ತಾ ದೈವೋಪದೇಶಗಳನ್ನಾಗಲಿ ಅಥವಾ ದೈವ ನಿಯಮಗಳನ್ನಾಗಲಿ ಯಾವುದೇ ಪ್ರಮಾಣದಲ್ಲಿ ಅಲಕ್ಷ್ಯ ಮಾಡುವುದಾದರೆ ಅದೇ ಪ್ರಮಾಣದಲ್ಲಿ ದೇವರ ಆತ್ಮನು ಸ್ವಸ್ಥ ಬುದ್ಧಿಯುಳ್ಳ ಆತ್ಮನು ಆಗಿರುವ ಪವಿತ್ರಾತ್ಮವನ್ನು ನಂದಿಸಿಕೊಳ್ಳುವುದು ಖಚಿತವಾಗುತ್ತದೆ ಆತ್ಮವನ್ನು ಬಲವಂತರಾಗಿ ಬಲವಂತವಾಗಿ ಹೇರಲಾ ಹೇರಲಾಗುವುದಿಲ್ಲ ಆದರೆ ಇದು ಒಬ್ಬರಲ್ಲಿ ನೆಲೆಯಾಗಿದ್ದು ವೃದ್ಧಿಯಾಗಬೇಕಿದ್ದರೆ ಅದನ್ನು ಆಧಾರದಿಂದ ಸ್ವೀಕರಿಸಿ ಹಿಡಿದಿಟ್ಟುಕೊಂಡು ಅದನ್ನು ಇಷ್ಟಪಡುವವರಾಗಬೇಕು ಇಲ್ಲಿ ಒಂದು ಒಳ್ಳೆ ಒಂದು ಪಾಠ ಮತ್ತೆ ಒಂದು ಒಳ್ಳೆ ಆಲೋಚನೆಯನ್ನ ನಮ್ಮ ಸೋದರು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಎರಡು ಸಂಗತಿನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ನೋಡಿ ನ ಹೇಳ್ತಾ ಇದಾರೆ ವಿಭಿನ್ನತೆಗಳನ್ನ ಒಂದು ದುರಾತ್ಮದ ಬಗ್ಗೆ ಒಂದು ಆ ದೇವರ ಒಂದು ಆತ್ಮದ ಬಗ್ಗೆ ಎರಡು ವಿಧವಾದಂತ ಒಂದು ಸಂಗತಿನ ಇಲ್ಲಿ ತಿಳಿಸ್ತಾ ಇದ್ರೆ ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ಒಂದು ಸಂಗತಿ ನಡೀತಾ ಇದೆ ಏನಂದ್ರೆ ನಮ್ಮ ಕರ್ತನು ದೇವ್ವಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಮನುಷ್ಯನ್ ಬಿಟ್ಟು ಹೋಗುವ ಅಂತ ಅಂದ ತಕ್ಷಣನೇ ಆ ದೇವ ಆ ಮನುಷ್ಯನ್ ಒಳಗಡೆ ಒಕ್ಕಿತ್ತಂತೆ ಆಗ ಹೋಗ್ಬೇಕು ಅಂತ ಹೋಗ್ಬಿಡ್ಬೇಕಾಗಿತ್ತು ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಿರೋ ಮಾತ್ಗೆ ದೇವ್ಗಳು ಒಬಿಡಿ ಒಬೇ ಆಗ್ಲೇಬೇಕು ಅಂದ್ರೆ ಹೇಳಿದ ಮಾತ್ ಕೇಳಲೇಬೇಕು ಏನಕ್ಕೆ ಅಂತ ನಾವ್ ನೋಡ್ಬೇಕಾದ್ರೆ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಆ ಯೇಸು ಕ್ರಿಸ್ತರೇ ಒಂದು ಪ್ರಮುಖ ಆ ಒಂದು ಉನ್ನತವಾದಂತ ಒಂದು ಪದವಿಯಲ್ಲಿ ಇದ್ದಂತವ್ರು ಅವರ ಒಂದು ಕೆ ಕೈ ಕೆಳಗಡೆ ಬರುವಂತ ಒಂದು ಕೆಲ ಕೆಲ್ಸದವ್ರು ಅಂತ ನಾವು ನೋಡ್ಬೇಕಾದ್ರೆ ಅವರೇ ದೇ ಬಿದ್ದೋದಂತ ದೇವದಗಳು ಈ ದೇವಗಳೇನ್ ಮಾಡ್ತು ಕೇಳ್ತಾ ಇದ್ವು ಆದ್ರೆ ಈ ಒಂದು ಸಂಗತಿಲಿ ಲೂಕ ನಾಲ್ಕನೇದೆ ಮೂವತ್ತೈದನೇ ಒಂದು ಸಂಗತಿಲಿ ಹೇಳೋ ಪ್ರಕಾರ ಆ ದೇವ ಏನ್ ಮಾಡ್ಬಿಡ್ತು ಅಂತಂದ್ರೆ ಆ ಮನುಷ್ಯನ ಬಿಟ್ಟು ಹೋದಕ್ಕಿಂತ ಮುಂಚೆ ಕೆಳಗ್ ಬಿದ್ದಿ ಒದ್ದಾಡ್ಸಿ ಅಲ್ಲಿರೋರೆಲ್ಲ ಅವ್ರನ್ನ ನೋಡಿ ಆ ಮನುಷ್ಯ ಒಂದ್ ಸ್ವಲ್ಪ ಆ ಅಲ್ಪ ಸ್ವಲ್ಪ ಗಾಯಗಳನ್ನ ಮಾಡೋ ತರ ಮಾಡಿ ಆ ದೇವ್ವ ಬಿಟ್ಟಿ ಹೊಂಟೋಯ್ತು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ರ ನೋಡಿ ಇದು ಯಾಕೆ ಈ ತರ ಮಾಡ್ತು ದೆವ್ವ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರಿಯರೇ ಆ ಒಂದು ದೆವ್ವ ಹೇಳಿದ್ ಮಾತ್ ಕೇಳ್ತು ಆದ್ರೆ ಅದಕ್ಕಿಂತ ಮುಂಚೆ ಡಿಸೋಬೆನೆ ತೋರಿಸಿದೆ ಪ್ರಿಯ ಸೋದರ ಮತ್ತು ಸೋದರಿ ಈಗ್ಲೂ ಕೂಡ ಲೋಕದಲ್ಲಿ ನಾವು ಈಗ ಒಂದು ಅಟ್ಟೆ ಪ್ರೆಸೆಂಟ್ ಈ ಒಂದು ಸಂದರ್ಭದಲ್ಲೂ ಕೂಡ ಈ ಒಂದು ಲೋಕದಲ್ಲಿ ಅನೇಕ ಕಡೆ ದೇವ್ವಗಳು ಒಕ್ಕಿ ಆ ಮನುಷ್ಯರನ್ನ ಒಂದು ಬಲಹೀನರಾಗಿ ಮಾಡಿ ಅವಿವೇಕತನದಲ್ಲಿ ತರ ಆ ಒಂದು ಮೂರ್ಖತನದಲ್ಲಿ ಅಹ್ ವಿಭಿನ್ನವಾದಂತ ಒಂದು ಕರ್ತವ್ಯಗಳನ್ನ ಮಾಡೋ ತರ ದೇವಗಳು ಮಾಡೋದನ್ನ ನಾವು ಸಹಜವಾಗಿ ನಾವು ನೋಡ್ತೀವಿ ಪ್ರಿಯರೇ ಇದು ನಿಜವಾಗ್ಲೂ ಆ ಮನುಷ್ಯನೇ ಮಾಡ್ತಾ ಅಂತಂದ್ರೆ ಇಲ್ಲ ಆತ್ಮೀಯರೇ ಅದರಲ್ಲಿ ಕೆಲವೊಂದು ಭಾಗ ದೇವಗಳೇ ಮಾಡಿರುತ್ತೆ ಕೆಲವೊಂದು ಭಾಗ ಮನುಷ್ಯನೇ ಮತ್ತೊಬ್ಬ ಮನುಷ್ಯನು ಕೂಡ ನಮ್ಮನ್ನ ನೋಡ್ಲಿ ಆ ಒಂದು ಆಕರ್ಷಣೆಗೆ ಒಳಗಾಗ್ಲಿ ಅನ್ನೋ ಒಂದು ಸಂಗತಿಗೋಸ್ಕರ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇನ್ನು ಹೆಚ್ಚಾಗಿ ಅವರ ಒಂದು ಆ ಒಂದು ವಿಶೇಷವಾದಂತ ಒಂದು ಆಕ್ಟಿಂಗ್ ಅಂದ್ರೆ ತರ ಅಂತ ನಾವು ನೋಡ್ಬೇಕಾದ್ರ ಅವರ ಒಂದು ಗುಣಗಳನ್ನ ಮತ್ತೆ ಒಂದು ಆ ಯಾವ ತರ ಅಂತ ಕಲೆಗಳನ್ನ ತರ ತೋರ್ಸೋದನ್ನ ನಾವು ನೋಡ್ತೀವಿ ಈ ಒಂದು ಪ್ಯಾರನ್ನು ಕೂಡ ನಾವು ಲಾಸ್ಟ್ ಅಲ್ಲ ಲಾಸ್ಟ್ ಕ್ಲಾಸಸ್ ಅಲ್ಲೂ ಕೂಡ ನಾವು ಸ್ಟಡಿ ಮಾಡ್ಬೇಕರ ಸೊ ಹಲವಾರು ಕಡೆ ಸೈತಾನೇ ನಿಜವಾಗ್ಲು ಮನುಷ್ಯನ ಹೊಕ್ಕಿ ಆ ಮನುಷ್ಯನ ಆ ಒಂದು ಕಂಟ್ರೋಲ್ ಇರೋ ರೀತಿ ಒಂದು ತಪ್ಪಾದಂತ ರೀತಿಯಲ್ಲಿ ನಡ್ಕೊಳ್ಳೋದನ್ನ ನಾವು ನೋಡ್ತೀವಿ ಅದೇ ರೀತಿ ಕೆಲವು ಮನುಷ್ಯರುಗಳು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಸೈತಾನ್ ಹೋಗದೆ ಹೋದ್ರು ಕೂಡ ಈ ರೀತಿ ಮಾಡೋದನ್ನು ಕೂಡ ನಾವು ನೋಡಿದಿವಿ ಪ್ರಿಯರ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ್ಯರೆ ಇಲ್ಲಿ ನಮ್ಗೆ ಎರಡು ಭಾಗಗಳನ್ನ ಹೇಳ್ತಾ ಇದಾರೆ ಒಂದು ದುರಾತ್ಮದ ಬಗ್ಗೆ ಒಂದು ದೇವರಾತ್ಮದ ಬಗ್ಗೆ ಎರಡೂ ಕೂಡ ಏನಾಗಿದೆ ಅಂತ ನಾವು ನೋಡ್ಬೇಕು ಎರಡೂ ಕೂಡ ಶಕ್ತಿನೇ ಪ್ರಿಯ ಸಹೋದರ ಮತ್ತು ಸೋದರ್ಯ ನೋಡಿ ಆ ದುರಾತ್ಮನು ಕೂಡ ಆ ಅದೇ ದುರಾತ್ಮ ಬಂದು ಮನುಷ್ಯನ ಮೇಲೆ ಒಕ್ಕುತ್ತಾ ಅಂದ್ರೆ ಇಲ್ಲರಿ ಆ ಒಂದು ದುರಾತ್ಮನಲ್ಲಿ ಇದ್ದಂತ ಒಂದು ಶಕ್ತಿ ಆ ಮನುಷ್ಯನ ಒಂದು ಮನೋಜ್ಞಾನಕ್ಕೆ ಸೇರಿ ಆ ಮನುಷ್ಯನ್ನ ಒಂದು ವಿಭಿನ್ನವಾದಂತ ರೀತಿಯಲ್ಲಿ ನಡ್ಸೋದನ್ನ ನಾವು ನೋಡ್ತೀವಿ ಅದೇ ತರ ಪ್ರಿಯ ಸೋದರ ಮತ್ತು ಸಹೋದರಿ ದೇವರ ಒಂದು ಆತ್ಮನೂ ಕೂಡ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಅದು ದೇವರದ್ದು ಮತ್ತೆ ಹೆಸಗ್ರಸ್ತರ ಒಂದು ರೀ ಆ ಒಂದು ಶಕ್ತಿನೂ ಕೂಡ ಒಳ್ಳೆ ಒಬಿಡಿಯೆಂಟ್ ಆಗಿರುವಂತವ್ರು ವಾಕ್ಯದ ಪ್ರಕಾರ ಕೇಳಿ ವಾಕ್ಯದ ಪ್ರಕಾರ ನಡ್ಕೊಳ್ಳೋಂತ ವಿಶೇಷವಾದಂತ ಮಕ್ಕಳನ್ನ ಏನ್ ಮಾಡತ್ತೆ ಅಂತಂದ್ರೆ ಹುಡುಕಿ ಆರಿಸಿ ಅವ್ರ ಒಳಗಡೆ ಹೊಕ್ಕಿ ಇನ್ನು ಹೆಚ್ಚಾದಂತ ಸತ್ಯಾಕ್ಯಗಳನ್ನ ತಿಳ್ಕೊಂಡು ಸತ್ಯ ಮಾರ್ಗದಲ್ಲಿ ಇನ್ನು ಬಲಭರಿತವಾಗಿ ನಡ್ಕೊಳ್ಳೋದಕ್ಕೆ ಸಹಾಯನ ಮಾಡುತ್ತೆ ಅದೇ ತರ ದುರಾತ್ಮನು ಕೂಡ ಏನ್ ಮಾಡುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಮನುಷ್ಯ ಎಲ್ಲಿ ಬಲಹೀನವಾಗಿದ್ದಾನೋ ಆ ಎಲ್ಲಿ ಅವನು ಎಡುವಂತ ಒಂದು ಸಂಗತಿ ಇದೆಯೋ ಎಲ್ಲಿ ಅವನು ಆ ದೇವರಿಂದ ಅಗಲಿತವಾಗಿದ್ದಾನೆ ಅಂದ್ರೆ ದೇವರನ್ನ ಬಿಟ್ಟಿ ಅವನು ಇದ್ದಾನೋ ಈ ಒಂದು ಸಂಗತಿನ ತಿಳ್ಕೊಂಡು ಆ ಮನುಷ್ಯನಲ್ಲಿ ಹುಯ್ನು ಒಕ್ಕಿ ಆ ಮನುಷ್ಯನ ಕಂಪ್ಲೀಟ್ ಆಗಿ ಅವನ್ನ ಆ ಡಿಸಾರ್ ಅಂದ್ರೆ ಯಾವ ತರ ಅಂತಂದ್ರೆ ಸರ್ವ ನಾಶ ಮಾಡೋದಕ್ಕೆ ಹೋಗುತ್ತೆ ರೀ ಯಾಕಿ ದೇವಗಳು ಸರ್ವನಾಶ ಮಾಡೋದಕ್ಕೆ ಹೋಗುತ್ತೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅವರ ಒಂದು ಮಾರ್ಗನೇ ನಾಶನ ಮಾರ್ಗ ಎಷ್ಟಾಗುತ್ತೋ ಅಷ್ಟು ಮನುಷ್ಯನೂ ಕೂಡ ನಾಶ ಮಾಡಿ ದೇವ್ರ ಯೋಜನೆಯನ್ನ ಅಲ್ಲೋಲ ಕಲ್ಲೋಲ ಮಾಡ್ಬೇಕು ಅನ್ನೋದನ್ನೇ ಈ ಒಂದು ಸೈತಾನನು ಮತ್ತೆ ಬಿದ್ದೋದಂತ ದೇವದೂತ್ರಗಳ ಒಂದು ಗುಣಗಳಿವ್ರಿ ಆ ಒಂದು ಗುಣಗಳನ್ನ ಈ ರೀತಿ ಈ ಒಂದು ದೇವರ ಒಂದು ಸಾವಿರ ಆರು ಸಾವಿರ ವರ್ಷದಲ್ಲಿ ನಡೆಸ್ಕೊಂಡೇ ಬರ್ತಾ ಇದಾರೆ ಪ್ರಿಯ ಸೋದರ ಮತ್ತು ಸೋದರ್ಯರ ಅದು ಈಗ ಏನಾಗಿದೆ ಅಂತಂದ್ರೆ ವಿಪರೀತವಾಗಿದೆ ಪ್ರಿಯರೇ ಈಗ ಮೊದ್ಲಾದ್ರೆ ದೇವರ ಒಂದು ಆ ಅನುಮತಿ ಇತ್ತು ದೇವ್ರ ಚಿತ್ತ ಇರಲಿಲ್ಲ ಕೆಟ್ಟದ ಅನುಮತಿ ಕೊಡೋದಕ್ಕೋಸ್ಕರ ಅನುಮತಿ ಕೊಟ್ಟರು ಆ ಅನುಮತಿ ಏನಾಗಿದೆ ಅಂತಂದ್ರೆ ಈಗ ಲೋಕದಲ್ಲಿ ಸೈತಾನನು ಕಂಟ್ರೋಲ್ಗೆ ಬರ್ದಿರೋ ರೀತಿ ಆ ವಿಭಿನ್ನವಾದಂತ ರೀತಿಯಲ್ಲಿ ಮೂರನೇ ಒಂದು ಮಹಾಯುದ್ಧಕ್ಕೆ ತಂದಿ ನಿಲ್ಲಿಸ್ತಾ ಇದ್ದಾನೆ ಪ್ರೀ ಪ್ರಿಯ ಸೋದರ ಮತ್ತು ಸೋದರರೇ ಅಲ್ಲಿ ಬರೀ ಯುದ್ಧ ಅಂತ ಹೇಳೋದಕ್ಕಿಂತ ಆಂತರಿಕವಾದಂತ ಯುದ್ಧಗಳು ಮನುಷ್ಯನಲ್ಲೇ ಮನುಷ್ಯನಲ್ಲೇ ಒಂದು ವಿಭಿನ್ನವಾದಂತಹ ಒಂದು ಯುದ್ಧಗಳು ಅದನ್ನೆಲ್ಲಾನು ಕೂಡ ನಾವು ಮೊದಲೇದಾಗಿ ಗಮನಿಸಬೇಕಾಗಿರುತ್ತೆ ಪ್ರಿಯ ಸೋದರ ಮತ್ತು ಸೋದರ ಅದನ್ನೇ ಈ ಒಂದು ಒಳ್ಳೆ ಆತ್ಮಕ್ಕೂ ಮತ್ತೆ ದುರಾತ್ಮಕ್ಕೂ ವ್ಯತ್ಯಾಸನ ನಮ್ಗೆ ಹಲವಾರು ಕಡೆ ಹೇಳ್ತಾ ಬರ್ತಾ ಇದಾರೆ ಇಲ್ಲಿ ಒಳ್ಳೆ ಆತ್ಮ ಏನ್ ಮಾಡುತ್ತೆ ಅಂತಂದ್ರೆ ಹೆಚ್ಚೆಚ್ಚಾಗಿ ಅಧ್ಯಯನ ಮಾಡಿ ಹೆಚ್ಚಾಗಿ ದೇವ್ರ ಹಾಕಿದಲ್ಲಿ ನಡೆಯುತ್ತಂತೆ ಆದ್ರೆ ದುರಾತ್ಮ ಉಕ್ಕಿರುವಂತಹ ವ್ಯಕ್ತಿಗೆ ಆಗ್ಲಿ ಆ ದುರಾತ್ಮನು ಕೂಡ ಏನ್ ಮಾಡುತ್ತೆ ಅಂತ ಅಂದ್ರೆ ಆತನ ಸಂಪೂರ್ಣವಾಗಿ ನಾಶನ ಮಾರ್ಗಕ್ಕೆ ತಂದಿ ನಾಶನ ಮಾಡ್ಬಿಡುತ್ತೆ ಇದು ನಿಜವಾಗ್ಲು ಖಚಿತವಾದಂತಹದ್ದೇ ಒಂದು ಸಂಗತಿ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಆದ್ರೆ ನಮ್ಗೆ ಇಲ್ಲೊಂದು ಕಿವಿ ಮಾತು ಹೇಳ್ತಾ ಇದಾರೆ ನಮಗೆ ನಮ್ಮೆಲ್ಲರದೊಂದು ಕೆಲ್ಸ ಏನಂತ ನಾವ್ ನೋಡ್ಬೇಕಾದ್ರೆ ನಮ್ಮಲ್ಲೂ ಕೂಡ ಏನಾಗ್ಬೇಕು ಬಲಹೀನವಾಗಿ ಆದಾಗ ಬಲ ಹೊಂದ್ಕೊಂಡು ವಾಕ್ಯದ ಪ್ರಕಾರ ನಾವು ಸಿದ್ಧರಾಗಿ ವಾಕ್ಯದಲ್ಲ ಇರೋದು ತುಂಬಾ ಒಳ್ಳೇದು ಅನ್ಬಿಟ್ಟು ನಮ್ಗೆ ಇಲ್ಲೊಂದು ಕಿವಿ ಮಾತು ಹೇಳ್ತಾ ಇದಾರೆ ಈಗ ನೆಕ್ಸ್ಟ್ ಪ್ರಿಯ ಸೋದರ ಮತ್ತು ಸೋದರ ಇನ್ನೊಂದು ಹೆಡ್ಡಿಂಗ್ ಓದ್ ಇನ್ನೊಂದು ಬೇರೆ ಒಂದು ಕಾಂಟೆಕ್ಸ್ ನಾವು ಅರ್ಥ ಮಾಡ್ಕೊಂಡ ಮುಂದಿನ ಒಂದು ಪ್ಯಾರ ಸರೋಜಾ ಸಿಸ್ಟರ್ ಮಾಡ್ತೀರಾ ಸಿಸ್ಟರ್ ಲೈನ್ ಕಟ್ ಆಗಿದೆ ಅನ್ಸುತ್ತೆ ಬೇರೆ ಯಾರು ಓದ್ತೀರಾ ನೆಕ್ಸ್ಟ್ ಪ್ಯಾರ ಆ ಉಪದೇಶಕ್ಕೆ ಆಶ್ಚರ್ಯ ಚಕಿತರಾದದು ನಮ್ಮ ಕರ್ತನ ಉಪದೇಶದಲ್ಲಿ ಆತನು ಪಾಪ ದುಃಖ ನೋವು ಮರಣಗಳಿಗೆ ಕಾರಣವನ್ನು ವಿವರಿಸಿದುದರಲ್ಲಿ ಸಂದೇಹವಿಲ್ಲ ಇವು ಮೊಟ್ಟ ಮೊದಲ ಅಂದರೆ ಆದಿ ತಂದೆ ತಾಯಿಗಳ ಅವಿಧೇಯ ಅವಿಧೇಯತೆಯಿಂದಾದ ಶಾಪದ ಫಲವಾಗಿದ್ದು ಅವುಗಳನ್ನು ದೇವರ ನಿಗದಿತ ವೇಳೆಯಲ್ಲಿ ಹಾಗೂ ನೇಮಿತ ವಿಧಾನದಿಂದ ಆ ಶಾಪವನ್ನು ಲೋಕದೊಳಗಿಂದ ತೆಗೆದುಹಾಕಲಾಗುವುದು ಮರಳುಗೊಳಿಸುವ ಹಾಗೂ ಪೀಡಿಸುವ ಅಧಿಕಾರ ಸಮರ್ ಸಾಮರ್ಥ್ಯಗಳು ಮುಂದೆಂದಿಗೂ ದುರಾತ್ಮಗಳಿಗೆ ಇರುವುದಿಲ್ಲ ಮತ್ತು ವ್ಯಾಧಿ ನೋವು ಮರಣಗಳೆಲ್ಲವನ್ನೂ ಆ ಭವ್ಯವಾದ ಉದಯ ಕಾಲದಲ್ಲಿನ ಆಶೀರ್ವಾದದ ಮೂಲಕವಾಗಿ ಅಳಿಸಿ ಹಾಕಲಾಗುವುದು ಇದನ್ನು ದೇವರು ಮೆಸ್ಸಿಯನ ಮೂಲಕವಾಗಿ ವಾಗ್ದಾನ ಮಾಡಿರುವನು ತಮ್ಮ ಶಾಸ್ತ್ರಗಳ ಶಾಸ್ತ್ರಿಗಳಿದ್ದ ಎಂದೂ ಕೇಳ ಕೇಳರಿಯದಿದ್ದ ಇಷ್ಟು ಅಧಿಕ ಸ್ಪಷ್ಟ ಹಾಗೂ ವಿಭಿನ್ನವಾದ ಈ ಸ್ತಬ್ಧ ಸ್ತಬ್ಧರನ್ನಾಗಿಸುವ ಉಪದೇಶಗಳು ದುರಾತ್ಮಗಳ ಮೇಲೆ ಪ್ರದರ್ಶಿತವಾದ ಕರ್ತನ ಅಧಿಕಾರಗಳ ಬೆಂಬಲ ಪಡೆದಾಗ ಅವು ಪೂರ್ಣ ಸ್ಫೂರ್ತಿದಾಯಕವಾಗಿ ನಿರೀಕ್ಷೆ ಉಂಟು ಮಾಡಿ ಜನರೆಲ್ಲರ ಅಚ್ಚರಿಯನ್ನುಂಟು ಮಾಡಿತು ತಮ್ಮ ತಮ್ಮ ಸಮುದ್ರದ ದಡದ ಮೇಲೆ ಉಪದೇಶ ಮಾಡುತ್ತಿದ್ದವನು ತಾನೇ ಮೆಸ್ಸಿಯನಲ್ಲದಿದ್ದರೂ ಒಬ್ಬ ಮಹಾಬೋಧಕನು ಒಬ್ಬ ದೊಡ್ಡ ಪ್ರವಾದಿಯೂ ಆಗಿರುವನು ಎಂಬುವುದನ್ನು ಅವರು ಸಾಕಷ್ಟು ಮನಗಂಡಿದ್ದರು ಥ್ಯಾಂಕ್ ಯು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೋಡಿ ಕರ್ತನ ಒಂದು ಉಪದೇಶ ಹೆಂಗಿದೆ ಅಂತಂದ್ರೆ ಆಶ್ಚರ್ಯಕರವಾಗಿದೆಯಂತೆ ಅಂದ್ರೆ ಎಲ್ರು ನೋಡ್ದವರೆಲ್ಲ ದಿಗ್ಗ್ರಮೆಗೊಳ್ಳೋ ರೀತಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೆಸಗ್ರಸ್ರು ಒಂದು ಉಪದೇಶ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಏನಿದು ಉಪದೇಶ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಪಾಪದ ಒಂದು ಉಪದೇಶ ರೀ ಇಲ್ಲಿ ಈ ಒಂದು ಪಾಪ ಬಂದಿದೆ ಇಲ್ಲಿಂದ ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಮೂಲ ತಂದೆ ತಾಯಿಯಾದಂತ ಆದಾಮ ಮತ್ತೆ ಅವಳಿಂದಲೇ ಅವರು ಮಾಡಿದಂತ ಒಂದೇ ಒಂದು ತಪ್ಪು ಅದು ದೊಡ್ಡ ತಪ್ಪು ಅದೇ ಯಾವುದು ಅಂತ ನಾವ್ ನೋಡ್ಬೇಕಾದ್ರೆ ಅವಿದೇಯತೆ ಹೇಳಿದ ಕೆಲ್ಸ ಮಾಡದೇ ಇರೋ ಒಂದು ಕೆಲಸ ಪ್ರಿಯ ಸಹೋದರ ಮತ್ತು ಸೋದರ ದೇವರು ಯಸು ಕ್ರೀಸ್ ಹೇಳಿದ್ರು ನೋಡಪ್ಪ ನೀನ್ ಯಾವ್ದೇ ಕಾರಣಕ್ಕೂ ನೀ ಅಣ್ಣನ ತಿನ್ಬೇಡ ಹ ತಿಂದ ದಿನಾನೇ ನೀನ್ ಏನಾಗೋಗ್ತೀಯ ಅಂತ ಅಂದ್ರೆ ಅಂತ ಅನ್ಬಿಟ್ಟು ಹೇಳಿದ್ರು ಅಂದ್ರೆ ಏನರ್ಥ ಅಂತಂದ್ರೆ ಶಾಪಕ್ಕೆ ಒಳಗಾಗ್ತೀಯಾ ಪಾಪಕ್ಕೆ ದಾಸತ್ವನಾಗ್ತೀಯ ಪಾಪ ಕೊಡುವಂತ ಸಂಬಳ ಮರಣ ಅದು ಒಂದೇ ಸಮ ಮರಣ ಅಲ್ಲ ದಿನದಿಂದ ದಿನ ದಿನದಿಂದ ದಿನಕ್ಕೆ ಕಷ್ಟ ಸಂಕ ಹಿಂಸೆ ಅನಾರೋಗ್ಯ ವ್ಯಾಧಿ ಆ ಇನ್ನು ಹೇಳಕ್ ಆಗದಿರುವಂತ ಮನುಷ್ಯನಲ್ಲಿರುವಂತ ಎಲ್ಲಾ ವಿಧವಾದಂತ ಕಾಯಿಲೆಗಳು ಎಲ್ಲಾ ವಿಧವಾದಂತ ಗೋಳಾಟಗಳು ಇದನ್ನೆಲ್ಲ ಅನುಭವಿಸೋದೆ ಪಾಪ ಅದರ ಪಾ ಮರ ಅದರದಿಂದ ಬರುವಂತ ಒಂದು ಫಲನೆ ಏನು ಅಂತ ನಾವು ನೋಡ್ಬೇಕಾದ್ರೆ ಮರಣ ಇದನ್ನೆಲ್ಲ ಅನುಭವಿಸಿ ಜೀವ ಏನಾಗುತ್ತೆ ಅಂತಂದ್ರೆ ಚಂಚಲಿತವಾಗಿ ಒಂಟೋಗುತ್ತೆ ಜೀವ ಶ್ವಾಸ ಏನಾಗುತ್ತೆ ಒಂಟೋಗುತ್ತೆ ಅನ್ನೋ ಒಂದು ಸಂಗತಿನೇ ಪ್ರಿಯ ಸೋದರ ಮತ್ತು ಸೋದರ್ಯರೇ ಎಕ್ಸ್ಪ್ಲನೇಷನ್ ಮಾಡಿದ್ರು ರೀ ಇದನ್ನ ಆದಾಮನು ಮಾಡಿದ್ರು ಆದ್ರೆ ಆದಾಮ ಮತ್ತೆ ಅವಳಗ್ ಹೇಳಿದ್ರು ಆದ್ರೆ ಅವಳು ಮಿಸ್ ಆಗಿ ಏನ್ ಮಾಡ್ಬಿಟ್ರು ಅಂತ ನಾವ್ ನೋಡುವಾಗ ಮಿಸ್ ಆಗಿಲ್ಲ ಏಕೆ ಅಂತಲೂ ಅಂತಾನೆ ಏನಾಗೋಗಿದೆ ಅಂತಂದ್ರೆ ಅಣ್ಣನ ತಿಂದಿದ್ದಾರೆ ಅದರಿಂದ ಇಡೀ ಲೋಕಕ್ಕೆ ಶಾಪ ಬಂದ್ಬಿಟ್ಟಿದೆ ಪ್ರಿಯ ಸೋದರ ಮತ್ತು ಸೋದರ್ಯರ್ ಆದಿಕಾಂಡ ಮೂರನೇ ಹದಿ ಹತ್ತೊಂಬತ್ತನೇ ವರ್ಷದಲ್ಲಿ ನಾವು ನೋಡೋ ಪ್ರಕಾರ ಇವ್ರಿಬ್ರಿಂದಲೇ ಏನಾಗಿದೆ ಅಂದ್ರೆ ಇಡೀ ಭೂಲೋಕಕ್ಕೆ ಶಾಪ ಬಂದ್ಬಿಟ್ಟಿದೆ ಈಗ ಇಡೀ ಭೂಲೋಕ್ದಲ್ಲಿರುವಂತ ನರ ಮನುಷ್ಯರೆಲ್ಲರೂ ಕೂಡ ಈ ಒಂದು ಪಾಪ ಕೊಡುವಂತ ಸಂಬಳ ಮರಣನ ಅನುಭವಿಸಲೇಬೇಕು ಅದೇ ಏನೇನು ಅಂತ ನಾವ್ ನೋಡ್ಬೇಕಾದ್ರೆ ನೋವು ಕಷ್ಟ ವ್ಯಾಧಿ ಆ ಮನುಷ್ಯನ್ಗೆ ಈಗ ಅನಾರೋಗ್ಯ ಬರೋದು ಇದೆಲ್ಲ ಯಾವ್ದರಿಂದ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಇದೆಲ್ಲನು ಕೂಡ ಈ ಒಂದು ಬಿದ್ದೋದಂತ ದೇವದೂತ್ರಗಳ ಒಂದು ಆಳ್ವಿಕೆಯಲ್ಲಿ ಅಂದ್ರೆ ಯಾವ ತರ ಅಂತಂದ್ರೆ ಮನುಷ್ಯನಿಗೆ ಅನಾರೋಗ್ಯ ಬರೋದೇ ಈ ಒಂದು ವ್ಯಕ್ತಿಗಳಿಂದ ಅಂದ್ರೆ ಆ ಮನುಷ್ಯನ್ಗೆ ಒಂದು ಒಳ್ಳೆ ರೀತಿ ಶೋಧನೆಗಳು ಬರದೆ ಒಂದು ಬೇರೆ ರೀತಿ ಕೆಟ್ಟ ರೀತಿ ಶೋಧನೆ ಬರದೆ ಬೇರೆ ರೀತಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಒಳ್ಳೇದು ಕೆಟ್ಟದ್ದು ಎರಡೂ ಕೂಡ ಕೊಡೋದು ದೇವ್ರು ಆದ್ರೆ ಬರೀ ಕೆಟ್ಟದ್ದೇ ಕೊಡೋದು ಯಾರು ಅಂತ ನಾವು ನೋಡ್ಬೇಕಾದ್ರೆ ಸೈತಾನು ಮತ್ತೆ ಬಿದ್ದೋದಂತ ದೇವದೂತರುಗಳು ಇದನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಬೇಕು ಪ್ರಿಯ ಸೋದರ ಮತ್ತು ಸೋದರರ ಇದ್ರಲ್ಲಿ ನಾವು ಔಟ್ ಆಫ್ ಟಾಪಿಕ್ ನಾವು ಅರ್ಥ ಮಾಡ್ಕೊಳ್ಳೋದೇ ಆದ್ರೆ ದೇವರ ಕಡೆಯಿಂದ ಬರುವಂತ ಶೋಧನೆಗಳು ಹೇಗೆ ಅಂತಂದ್ರೆ ನಮ್ಮನ್ನ ತಿತ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಕೆಟ್ಟದನ್ನ ಅನುಮತಿ ಕೊಡ್ತಾರೆ ಅದರಲ್ಲಿ ಒಳ್ಳೆ ರೀತಿ ನಾವು ಉತ್ತೀರ್ಣರಾದ್ವಿ ಅಂತಂದ್ರೆ ದೇವ್ರು ಒಳ್ಳೇದನ್ನ ಅತಿ ಬೇಗನೆ ಮಾಡ್ಬಿಡ್ತಾರೆ ಅದ್ರಲ್ಲಿ ನಾವ್ ಇನ್ನೂ ತಿತ್ಕೊಳ್ಳಿಲ್ಲ ಅಂತಂದ್ರೆ ಪ್ರಿಯ ಸೋದರ ಮತ್ತು ಸೋದರ ಅದ್ರಲ್ಲೇ ನಮ್ಮನ್ನ ಇನ್ನೂ ಬಿಟ್ಬಿಡ್ತಾರೆ ಆ ಇದೇ ತರ ಪ್ರಿಯ ಸೋದರ ಮತ್ತು ಸೋದರ ಇಲ್ಲೂ ಕೂಡ ಏನಾಗಿದೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಈ ಒಂದು ಪಾಠದ ಅಡಿಪಾಯಲ್ಲೂ ಕೂಡ ನಮ್ಗೆ ತಿಳಿಸ್ತಾರ ಒಂದು ಸಂಗತಿನೇ ಏನು ಅಂತಂದ್ರೆ ಈ ಒಂದು ವಿಶೇಷವಾದಂತ ಒಂದು ಶಾಪನ ನಾವು ನೀವೆಲ್ಲರೂ ಕೂಡ ಅನುಭವಿಸ್ತಾ ಇದೀವಿ ಅನುಭವಿಸ್ತಾ ಇದೀವಿ ಆದ್ರೆ ಮುಂಬರುವಂತಹ ದಿನದಲ್ಲಿ ಕ್ರಿಸ್ತನ ಒಂದು ಸಾವಿರ ವರ್ಷದಲ್ಲಿ ಇದೆಲ್ಲ ಇರೋದಿಲ್ಲ ಕಷ್ಟ ಸಂಕಟ ಗೋಳಾಟ ಕಣ್ಣೀರು ಯುದ್ಧ ಅನಾರೋಗ್ಯ ದುಂದ ಒಂದು ಹಣಕಾಸು ತೊಂದರೆ ಏನಂದ್ರೆ ಏನು ಇರೋದಿಲ್ಲ ಎಲ್ಲವೂ ಕೂಡ ಏಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ಆ ಸಮಾನವಾಗಿ ಮಾಡ್ಬಿಡ್ತಾರಂತೆ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರಿಯರೇ ಸೈತಾನನ ಬಂಧಿಸ್ತಾರೆ ಆ ಅವನ ಜೊತೆ ಇದ್ದಂತ ಬಿದ್ದೋದಂತ ದೇವದನ್ನು ಕೂಡ ಬಂಧಿಸ್ಬಿಡ್ತಾರೆ ಇಡೀ ಲೋಕದಲ್ಲಿ ಕ್ರಿಸ್ತನು ಮತ್ತೆ ಚಿಕ್ಕ ಹಿಂಡು ಮಹಾಸಮೂಹ ನಂಬಿಕೆ ವೀರರ್ಗಳು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಲೋಕ ಪಾಠ ಕಲ್ತು ಪಾಠನ ಉತ್ತೀರ್ಣರಾಗಿ ಆ ಮುಂದೆ ಬರ್ತಾರೆ ಅನ್ನೋದನ್ನೇ ಈ ಒಂದು ಸಂಗತಿ ನಮ್ಗೆ ತಿಳಿಸ್ತಾ ಇದಾರೆ ಈಗ ನಾವು ನೆಕ್ಸ್ಟ್ ಪ್ಯಾರ ನಾವು ನೋಡೋಣ ನೆಕ್ಸ್ಟ್ ಪ್ಯಾರ ಥ್ಯಾಂಕ್ ಯು ಸಿಸ್ಟರ್ ಫೈನ್ ಸಿಸ್ಟರ್ ರೀಡ್ ಮಾಡಿ ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾರ್ಕ್ ಮಾಡ್ತೀನಿ ಯೇಸು ತನ್ನ ಸೇವೆಯನ್ನು ಆರಂಭಿಸಿ ಒಂದು ವರ್ಷಕ್ಕೂ ಹೆಚ್ಚಿನ ಸಮಯ ಕಳೆದಿದ್ದರೂ ಗಲಿಲಾಯದ ತ್ರಾಣ ಹೊರ ಗಲೀಲಾಯದ ಕಾನದಲ್ಲಿ ನಡೆದ ಅದ್ಭುತವು ಹಿಂದೆ ನಡೆದಿದ್ದ ಸಂಗತಿಯಾಗಿದ್ದರು ಮತ್ತು ಆತನು ಆ ಪ್ರದೇಶ ಆ ಪ್ರದೇಶದಲ್ಲಿ ಬಹುಕಾಲದಿಂದ ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಉಪದೇಶ ಮಾಡುತ್ತಾ ಬಂದಿದ್ದರು ಇದು ಅವರಿಗೆ ನಮ್ಮ ಕರ್ತನಿಗೆ ರೋಗದ ಹಾಗೂ ದುರಾತ್ಮಗಳ ಮೇಲಿದ್ದ ಅದ್ಭುತವಾದ ಅಧಿಕಾರ ಶಕ್ತಿಗಳಿಗೆ ಮೊದಲ ನಿದರ್ಶನವಾಗಿದ್ದಂತೆ ಕಾಣುತ್ತದೆ ಇಲ್ಲದಿದ್ದಲ್ಲಿ ಯೇಸುವಿನ ಉಪದೇಶವನ್ನು ಕೇಳಿದ ಕೇಳಿದ್ದ ಆ ಊರಿನ ಜನರು ಅಷ್ಟು ಆಶ್ಚರ್ಯ ಪಡುತ್ತಿರಲಿಲ್ಲ ತಮ್ಮದೆಲ್ಲವನ್ನು ಬಿಟ್ಟು ಬಂದಿದ್ದ ಆ ನಾಲ್ವರು ಬೆಸ್ತರಿಗೆ ಬೇರೆಯವರಿಯಿಂದಲೂ ಕಡಿಮೆ ಆಶ್ಚರ್ಯವಾಗಿತ್ತೆಂಬುದು ನಮಗೆ ಖಚಿತ ಏಕೆಂದರೆ ಈ ದೆವ್ವವನ್ನು ಹೊರಡಿಸುವ ಮೊದಲೇ ಅವರಿಗೆ ಕಾನದಲ್ಲಿ ದ್ರಾಕ್ಷರಸವನ್ನು ಹೆಚ್ಚಿಗೆಯಾಗಿ ಉಂಟು ಮಾಡಿದ್ದ ಮತ್ತು ಕೆಲವು ದಿನಗಳ ಹಿಂದೆಗೆ ಮೀನುಗಳ ರಾಶಿಯನ್ನು ಅದ್ಭುತವಾಗಿ ಕೊಟ್ಟಿದ್ದರ ವಿಷಯವಾಗಿ ತಿಳುವಳಿಕೆ ಹೊಂದಿದ್ದರು ಬ್ರದರ್ ಯು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹದರ್ಯವೇ ಯೇಸು ಕ್ರಿಸ್ತರ ಒಂದು ಉಪದೇಶ ಹೇಗಿದೆ ಅಂತಂದ್ರೆ ತುಂಬಾ ಶಕ್ತಿ ಸಾಧಕವಾಗಿ ಅದನ್ನು ಹೇಳಿದ ತಕ್ಷಣ ಮತ್ತೊಬ್ಬರಿಗೂ ಕೂಡ ಒಂದು ಉತ್ತೇಜನ ತರುವಂತ ಒಂದು ಮಹದ ಮಧುರವಾದಂತ ಒಂದು ಮಾತಾಗಿತ್ತು ಅವರು ಹೆಚ್ಚಾಗಿ ಸೇವೆ ಆರಂಭ ಮಾಡಿದಾಗ ಏನ್ ಮಾಡಿದ್ರು ಅಂದ್ರೆ ಗಲೀಲಾಯ್ ಒಂದು ಕಾನಾನ್ ಊರಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದ್ಭುತಗಳನ್ನೆಲ್ಲ ಮಾಡ್ತಾರೆ ಅಲ್ಲಿರೋ ಜನ್ಗಳಿಗೆಲ್ಲನು ಕೂಡ ತುಂಬಾ ಖುಷಿ ಆಗೋಗುತ್ತೆ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಅದ್ಭುತ ಮಾಡಿ ಸೆರಳುಕೊಂಡು ಅಂದ್ರೆ ಎಲ್ಲರನ್ನು ಆಕರ್ಷಕ ಆಕರ್ಷಣೆಗೆ ಮಾಡಿಸ್ಕೊಂಡು ಏನ್ ಮಾಡ್ತಾರೆ ಪರಲೋಕ ರಾಜ್ಯ ಸಮೀಪವಾಗಿದೆ ಆ ನಿಮ್ ನಿಮ್ಮ ರಕ್ಷಣೆ ನೀವು ಸಾಧಿಸ್ಕೊಳ್ಳಿ ಆ ಅಂತ ಅನ್ಬಿಟ್ಟು ಉಪದೇಶಗಳನ್ನ ಮಾಡಿ ಒಳ್ಳೊಳ್ಳೆ ಆತ್ಮೀಕವಾದಂತ ಪಾಠಗಳನ್ನ ಅವ್ರ ಮಧ್ಯದಲ್ಲಿ ಹಂಚಿ ಪ್ರಿಯ ಸೋದರ ಮತ್ತು ಸೋದರಿ ಅವರ ಒಂದು ಮಾತಿನ ಶೈಲಿಲಿ ಅವರ ಮನಸ್ಸನ್ನ ಮತ್ತೆ ಹತೋಟಿಗೆ ತೆಗೆದಿ ಅವ್ರೆಲ್ಲರನ್ನು ಕೂಡ ದುಡುವಾಗಿ ನಿಲ್ಲಿಸ್ತಾ ಇದ್ರು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸೋದರಿಯರೇ ಅವರು ನೋಡಿ ಜಸ್ಟ್ ಅವರು ಆ ನಾಲ್ವರು ಬೆಸ್ತರನ್ನ ಹಿಡಿಯದಲ್ದಂತಾನೆ ಇನ್ನು ಏನೇನ್ ಮಾಡಿದ್ರು ಅಂತ ನಾವ್ ನೋಡ್ಬೇಕಾದ್ರೆ ಹಲವಾರು ದೆವ್ವಗಳನ್ನ ಬಿಡಿಸದ್ರಂತೆ ಆ ಮೊದಲನೇದಾಗಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಕಾನಾ ನೂರ್ ದ್ರಾಕ್ಷ ರಸನ ಅವರು ನೀರ್ನ ದ್ರಾಕ್ಷರಸವಾಗಿ ಮಾಡಿದ್ರು ಅನ್ನೋದನ್ನ ನಾವ್ ನೋಡ್ತೀವಿ ಅದ್ಭುತಗಳು ಹಲವಾರು ಅದ್ಭುತಗಳನ್ನ ಮಾಡಿದಾರೆ ಅದಾದ್ಮೇಲೆ ಆ ಮೀನ್ ರಾಶಿಗಳನ್ನ ಅದ್ಭುತ ಮಾಡಿದ್ರು ಅಂದ್ರೆ ಮೀನೇ ಇಲ್ದಿರೋ ಒಂದು ಜಾಗದಲ್ಲಿ ಆ ಈ ಕಡೆ ಬಲೆ ಹಾಕು ಅಂತ ಹೇಳ ತಕ್ಷಣ ಆ ಮೀನ್ ನ ತರ ಮಾಡಿದ್ರು ಅಂದ್ರೆ ಏನ್ ಮಾಡಿದ್ರು ಅಂದ್ರೆ ಅವರು ಸುವಾರ್ತೆ ಸೇವೆ ಆರಂಭ ಮಾ ಅಂದ್ರೆ ಪರಲೋಕ ರಾಜ್ಯದ ಸಂಗತಿನ ಹೇಳಕ್ಕಿಂತ ಮುಂಚಿತವಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಮನುಷ್ಯರನ್ನ ಅವರ ಒಂದು ಹತೋಟಿಗೆ ತಗೊಳೋದಕ್ಕೋಸ್ಕರ ಅದ್ಭುತ ಕಾರ್ಯಗಳನ್ನ ಅವ್ರಿಗೆ ಬೇಕಾಗಿರೋ ಒಂದು ವಿಶೇಷವಾದಂತ ಒಂದು ಸಂಗತಿಗಳನ್ನ ಅವ್ರಿಗೆ ತಿಳಿಸಿ ಅವ್ರನ್ನ ಸೆಳೆದು ಅವ್ರಿಗೆ ಸತ್ಯನ ಹಂಚಿದ್ರು ಪ್ರಿಯ ಸಹೋದರ ಮತ್ತು ಸೋದರಿಯರೇ ಆ ಸತ್ಯನ ಕೇಳಿರೋ ಎಲ್ಲಾ ಸೋದರ ಸೋದರಿಯರು ಅದ್ಭುತವಾಗಿ ಒಳ್ಳೆ ಓಟನ ಓಡಿ ಆ ಒಂದು ಮಹಿಮೆ ತರುವಂತ ಒಂದು ಸಂಗತಿನ ಮಾಡಿದರೆ ಅದೇ ರೀತಿಯಲ್ಲೂ ಕೂಡ ನಮ್ಮೆಲ್ಲರಿಗು ಕೂಡ ಇದೇ ತರಾನೇ ಒಂದು ಕ್ರಿಸ್ತನ ಅರ್ತ್ಕೋಬೇಕಾಗಿರ್ಬೇಕಾದ್ರೆ ಏನೋ ಒಂದು ವಿಶೇಷವಾದಂತ ಒಂದು ಸಂಗತಿ ನಮ್ಮ ಜೀವನದಲ್ಲಿ ನಡೆದಿದೆ ರೀ ಅದನ್ನೆಲ್ಲ ನಾವು ಅನುಭವಿಸಿ ಅದ್ರ ನಾವು ಒಂದು ಆ ಒಂದು ಕೃತಜ್ಞತೆ ತೋರ್ಸೋದಕ್ಕೋಸ್ಕರ ನಾವು ಯೇಸು ಕ್ರಿಸ್ತನ ಅರ್ತ್ಕೊಂಡು ಕ್ರಿಸ್ತ ರಜೆ ಜಾಡಲ್ಲಿ ನಾವು ನಡೀತಾ ಇದೀವಿ ಅದು ಇದು ಇನ್ನು ಹೆಚ್ಚಾಗಿ ನಾವು ನಡೆದು ಕ್ರಿಸ್ತನ ಮಾರ್ಗದಲ್ಲಿ ನಿಂತ್ಕೊಳ್ಳೋದು ಇನ್ನೂ ಒಳ್ಳೇದು ನೋಡಿ ಇನ್ನೊಂದು ಪ್ಯಾರ ನಾವು ನೋಡೋಣ ನೋಡಿ ಸಭಾ ಮಂದಿರದಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ ಅಹ್ ಸಿಸ್ಟರ್ ಅದನ್ನೇ ಕಂಟಿನ್ಯೂ ಮಾಡ್ತೀರಾ ಸಭಾ ಮಂದಿರವನ್ನು ಬಿಟ್ಟು ಏಸು ಮತ್ತು ಆ ನಾಲ್ವರು ಶಿಷ್ಯರು ಪ್ರೇತ್ರನ ಮನೆಗೆ ಹೋದರು ಅಲ್ಲಿ ಆತನ ಅತ್ತೆಯು ಜ್ವರದಿಂದ ಬಿದ್ದುಕೊಂಡಿದ್ದಳು ಅವರು ಆಕೆಯ ಪರವಾಗಿ ಯೇಸುವನ್ನು ಬೇಡಿಕೊಳ್ಳಲು ಆತನು ಅವಳನ್ನು ಸ್ವಸ್ಥ ಮಾಡಿದನು ದೆವ್ವವನ್ನು ಹೊರಹಾಕಿದಾಗ ಹೊರಹಾಕಿದ್ದ ವಿಷಯವು ನಮ್ಮ ಕರ್ತನಿಗೆ ರೋಗ ಗುಣಪಡಿಸಲು ಇರುವ ಧಿಕಾರದ ಬಗ್ಗೆ ಶಿಷ್ಯರ ಮನಸ್ಸುಗಳಿಗೆ ಸೂಚನೆ ಸೂಚನೆ ನೀಡಿದ್ದೆಂಬುದು ಸ್ಪಷ್ಟ ಇಲ್ಲಿ ಇಲ್ಲಿದ್ದಲ್ಲಿ ಅವರು ಶಭಾ ಮಂದಿರಕ್ಕೆ ಹೋಗುವ ಮೊದಲೇ ಕರ್ತನನ್ನು ಆಕೆಯ ವಿಷಯವಾಗಿ ಬೇಡಿಕೊಳ್ಳುತ್ತಿದ್ದರು ನಮ್ಮ ಕರ್ತನು ಆ ಸ್ತ್ರೀಯ ಕೈಯನ್ನು ಹಿಡಿದು ಎಬ್ಬಿಸಲು ಆ ಕ್ಷಣವೇ ಜ್ವರವು ಆಕೆಯನ್ನು ಬಿಟ್ಟು ಹೋಗಿತು ಇದನ್ನು ಬಿಟ್ಟರೆ ಬಿಟ್ಟರೆ ಜ್ವರ ಜ್ವರನಿಂದ ನಂತರ ಜ್ವರ ಜ್ವರ ರೋಗಿಗಳು ಸಾಮಾನ್ಯವಾಗಿ ಇರು ಇರುವಂತೆ ಆಕೆಯು ಬ ಬಲಹೀನಲಾಗಿ ಯಾಗಲಿ ಉತ್ ಆಗ ಆಗಿರಲಿಲ್ಲ ಬದಲಾಗಿ ಆಕೆಯು ವಾಡಿಕೆಯನ್ನು ಸರಿಸಲು ಬೇಕಾದ ಬಲ ಹೊಂದಿ ಆ ಕ್ಷಣವೇ ಮನೆಯಲ್ಲಿ ಅತಿಥಿಗಳನ್ನು ಊಟ ಊಟ ಮುಂದಾದವು ಗಳಿಂದ ಉಪಚ ಉಪಚರಿಸಲು ಸಿಸ್ಟರ್ ಸಾಮರ್ಥ್ಯಲಾದಳು ಸಹೋದರ ಮತ್ತು ಸಹೋದರೇ ಇಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಇಲ್ಲೆಲ್ಲಾ ಅದ್ಭುತ ಕಾಳಿಗಳನ್ನ ನಡೆಸಾದ್ಮೇಲೆ ಕ್ರಿಸ್ತ ಸಭಾ ಮಂದಿರದಲ್ಲೂ ಕೂಡ ಒಳ್ಳೆ ಒಳ್ಳೆ ಪಾಠಗಳನ್ನ ತೆಗೆದಾದ ನಂತರ ನಾಲ್ಕು ಮಂದಿ ಶಿಷ್ಯರನ್ನ ಕರ್ಕೊಂಡು ಏನ್ ಮಾಡ್ತಾರೆ ಪೇತ್ರನ ಒಂದು ಮನೆಗೆ ಹೋಗ್ತಾರೆ ಅಲ್ಲಿ ಅತ್ತೆ ಜ್ವರದಲ್ಲಿ ಇರೋದನ್ನ ನಾವು ನೋಡ್ತಿದೀವಿ ಅವ್ರನ್ನ ಏನ್ ಮಾಡ್ತಾರೆ ಬಿಡುಗಡೆನ ಮಾಡಿ ಆ ಒಂದು ಸ್ತ್ರೀಗೆ ಇನ್ನು ಹೆಚ್ಚಾದಂತ ಶಕ್ತಿನ ಆ ಬರೋ ತರ ಮಾಡಿ ಇನ್ನು ಹೆಚ್ಚಾಗಿ ಅವರು ಅವ್ರನ್ನ ಉಪದೇಶ ಮಾಡೋತರ ಅಂದ್ರೆ ಉಪ ಉಪಕಾರ ಹೊಂದ್ಕೊಂಡಿದಿರೋದ್ರಿಂದ ಅದೇ ಒಂದು ಉಪತ್ಕಾರನ ಯಾವ ತರ ಯೇಸು ಕ್ರಿಸ್ತರಿಗೆ ಆ ಒಂದು ಒಳ್ಳೆ ರೀತಿ ಆ ಎಲ್ಲಾ ತರ ಸೌಕರ್ಯನ ಮಾಡ್ಕೊಳ್ಳೋದ್ರಲ್ಲಿ ಅವರು ಉನ್ನತವಾಗಿದ್ರು ಅದಾದ್ಮೇಲೆ ದೇವಗಳನ್ನೆಲ್ಲನು ಕೂಡ ಓಡಿಸಿದ್ರು ಅನಾರೋಗ್ಯದಲ್ಲಿರೋರಿಗೆಲ್ಲ ಆರೋಗ್ಯನ ಕೊಟ್ರು ಎಲ್ಲಾ ಒಂದು ಸಂಗತಿಗಳನ್ನೆಲ್ಲ ಮಾಡಿದ್ರು ಇದನ್ನ ನೋಡಿ ಎಲ್ರು ಕೂಡ ಆಶ್ಚರ್ಯ ರೀ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರಲ್ಲಿ ಅಂತ ವಿಶೇಷವಾದಂತ ಶಕ್ತಿ ಇತ್ತು ಅನ್ನೋದನ್ನ ನಾವು ನೋಡ್ತೀವಿ ಸೊ ಇಲ್ಲಿಗೆ ನಾವು ಪಾಠನ ನಾವು ನಿಲ್ಲಿಸೋಂತವ್ರು ಈಗ ನಾವು ಪ್ರಭುರಾತ್ರಿ ಭೋಜನ ಸಂಗತಿ ಒಂದ್ ಸ್ವಲ್ಪ ಹಲವಾರು ಒಂದು ಸಂಗತಿನ ನಾವು ನೋಡೋಂತರಾಗಿರೋಣ ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇಪ್ಪತ್ತ ಒಂದನೇ ತಾರೀಕು ಏನಿದೆ ಹೇಳಿ